ಮಾನ್ಯ ಸಿದ್ದರಾಮಯ್ಯ ಸಾಹೇಬರನ್ನು ನಾನು ಕೆಲವೊಂದು ಸೈದ್ಧಾಂತಿಕ ವಿಚಾರಗಳು ಬಂದಾಗ ಅವರ ಕೆಲವು ನಿಲುವುಗಳನ್ನು ವಿರೋಧಿಸ್ತೀನಿ. ಆದರೆ ಚಾಮುಂಡಿ ಬೆಟ್ಟ ಏನಿದೆ ಅದರಲ್ಲಿ ಯದ್ವಾ ತದ್ವಾ ಬೆಳವಣಿಗೆ ಆಗುವಂಥದ್ದನ್ನು ನಿಯಂತ್ರಿಸಬೇಕಾದ್ರೆ ಬೆಟ್ಟದಲ್ಲಿ ಸಾಕಷ್ಟು ಏನು ನ್ಯೂನತೆಗಳಿದೆ ಅದನ್ನು ಸರಿದೂಗಿಸಬೇಕು ಅಂತಂದರೆ ಒಂದು ಪ್ರಾಧಿಕಾರದ ಅಗತ್ಯ ಇದೆ ಅಂತೇಳಿ 2019 ನಮ್ಮ ಸರ್ಕಾರ ಬಂದು ವಿ ಸೋಮಣ್ಣ ಸಾಹೇಬರು ಇಲ್ಲಿಗೆ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿ ಬಂದಾಗ ನಾವು ಕೂಡ ಧ್ವನಿ ಎತ್ತಿದ್ದು. ಹೇಗೆ ಸೋಮಣ್ಣ ಸಾಹೇಬರು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದಾಗ ಚಾಮರಾಜನಗರದಲ್ಲಿ ಮಹದೇಶ್ವರ ಬೆಟ್ಟದ ಪ್ರಾಧಿಕಾರವನ್ನು ಮಾಡಿದರು, ಅದೇ ಥರ ಮೈಸೂರಿನಲ್ಲೂ ಕೂಡ ಚಾಮುಂಡಿ ಬೆಟ್ಟಕ್ಕೂ ಕೂಡ ಒಂದು ಪ್ರಾಧಿಕಾರ ಬೇಕು. ಯಾಕೆಂತಂದರೆ ಅದು ಒಂದು ಗ್ರಾಮ ಪಂಚಾಯತಿಯ ವ್ಯಾಪ್ತಿನಲ್ಲಿದೆ. ಎಷ್ಟೋ ಜನ ಬೆಂಗಳೂರಿನವ್ರು ಬಂದು ಬೆಟ್ಟದಲ್ಲೇ ಪ್ರಾಪರ್ಟಿ ತೊಗೊಂಡ್ಬಿಟ್ಟಿದ್ದಾರೆ, ಬೆಟ್ಟಕ್ಕೆ ಸೇರದೇ ಇದ್ದವರೆಲ್ಲರೂ ಸೇರಿ ಅಲ್ಲೋಗಿ ಅಂಗಡಿಗಳನ್ನ ಹಾಕ್ಕೊಂಡಿದ್ದಾರೆ. ಬೆಟ್ಟದಲ್ಲಿ ಹೆಚ್ಚು ಕಡಿಮೆ ನಾವೊಂದು 3 ಟ್ರಕ್ಕು ಬಿಯರ್ ಬಾಟ್ಲನ್ನು ತೆಗೆಸಿದವಾಗ ಆ ಬೆಟ್ಟನ ಕ್ಲೀನ್ ಮಾಡಲಿಕ್ಕೆ ಅಂತ ಹೋದಾಗ ಎಲ್ಲಿಂದಲ್ಲಿ ಅಂಗಡಿ ಮಳಿಗೆಗಳಿದ್ದು ಅವನ್ನೆಲ್ಲ ಒಂದೇ ಕಡೆಗೆ ಮಾಡಬೇಕು, ಪಾರ್ಕಿಂಗ್ ವ್ಯವಸ್ಥೆ ಸರಿಯಾಗಿ ಮಾಡಬೇಕು ಅಂತೇಳಿ ಹೇಳಿ ಅವತ್ತು ಸೋಮಣ್ಣ ಅವ್ರ ನೇತೃತ್ವದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ನಾವು ಮಾಡಿದ್ವು. ಆಮೇಲೆ ನೀವು ಬೆಟ್ಟ ಗೋಪುರದ ಎದುರುಭಾಗ ನೋಡಿದರೆ ಒಂದು ಮಂಟಪ ಇದೆ, ಆ ಮಂಟಪದಿಂದ ನೀವು ಅದರೊಂದು ಕಾಂಪೌಂಡ್ ಥರ ಇದೆ, ಆ ಕಟ್ಟೆದ ನೀವು ಕೆಳಗಡೆ ನೋಡಿದ್ರೆ ತಿಪ್ಪೆ ಇದೆ, ಇದ್ರ ಪಕ್ಕದಲ್ಲೂ ಕೂಡ ಇನ್ನೊಂದು ತಿಪ್ಪೆ ಥರ ಇತ್ತು, ಅದನ್ನು ನಾವು ಕ್ಲೀನ್ ಮಾಡಿಸಿ ಎಲ್ಲ ರೆಡಿ ಮಾಡಿದ್ವು. ಬೆಟ್ಟಕ್ಕೊಂದು ಸುಸಜ್ಜಿತವಾದಂಥ ಪೊಲೀಸ್ ಸ್ಟೇಷನ್ ಬೇಕು, ಅದು ಕೆ ಆರ್ ಸ್ಟೇಷನ್ನದು ವ್ಯಾಪ್ತಿಗೆ ಒಳಪಡ್ತಾ ಇದೆ, ಅಲ್ಲಿ ಸರಿಯಾದ ಸ್ಟೇಷನ್ ಇಲ್ಲ. ಆದರೆ ಬೆಟ್ಟಕ್ಕೆ ಲಕ್ಷಾಂತರ ಜನ ಬರ್ತಾರೆ ಆಷಾಢ ಶುಕ್ರವಾರ ಟೈಮಲ್ಲಿ, ಪ್ರತಿನಿತ್ಯನೂ ಕೂಡ ಕನಿಷ್ಠ ಅಂದ್ರೂ ಕೂಡ ಒಂದು 15,000-20,000 ಜನ ಬರ್ತಾರೆ. ಹಾಗಾಗಿ ಬೆಟ್ಟಕ್ಕೆ ಒಂದು ಸೂಕ್ತವಾದಂಥ ಒಂದು ಚಿಕ್ಕ ಹಾಸ್ಪಿಟಲ್ ಬೇಕು, ಪೊಲೀಸ್ ಸ್ಟೇಷನ್ ಬೇಕು, ಇವೆಲ್ಲ ಆಗಬೇಕು ಅಂತಂದರೆ ಬೆಟ್ಟಕ್ಕೊಂದು ಪ್ರಾಧಿಕಾರ ಬೇಕು ಅಂತ ಹೇಳಿ ನಾವೇ ಆವಾಗ ಸರ್ಕಾರವನ್ನು, ಆವಾಗ ಯಡಿಯೂರಪ್ಪ ಸಾಹೇಬರ ಸರ್ಕಾರವನ್ನು ಕೂಡ ಒತ್ತಾಯ ಮಾಡಿದ್ದು, ಸೋಮಣ್ಣ ಸಾಹೇಬರಿಗೂ ಕೂಡ ಅದರ ಬಗ್ಗೆ ಒಂದು ಕಾಳಜಿ ಇತ್ತು. ತದನಂತರ ಬಸವರಾಜ ಬೊಮ್ಮಾಯಿ ಸಾಹೇಬರು ಬಂದಾಗಲೂ ಕೂಡ ಹೇಳಿದ್ವಿ ಇದು ಪ್ರಾಧಿಕಾರ ಬೇಕು, ಬೆಟ್ಟಕ್ಕೆ ಸರ್ಕಾರದ 5 ರೂಪಾಯಿ ದುಡ್ಡು ಬೇಡ, ಹುಂಡಿನಲ್ಲೇ ಸಾಕಷ್ಟು ಹಣ ಇದೆ, ಭಕ್ತಾದಿಗಳು ಕೊಟ್ಟಿರುವಂಥ ಹಣ ಅಲ್ಲಿ ಹುಂಡಿನಲ್ಲಿದೆ, ಅದನ್ನು ನಾವು ಸದುಪಯೋಗ ಪಡಿಸ್ಕೊಳ್ಬೇಕು, ಅದಕ್ಕೆ ಅಲ್ಲಿ ಡೆವಲಪ್ಮೆಂಟ್ಗಳಾಗಿ ಭಕ್ತರಿಗೆ ಅಲ್ಲಿಗೆ ಫೆಸಿಲಿಟಿ ಕ್ರಿಯೇಟ್ ಮಾಡಬೇಕು. ಬೆಟ್ಟದಲ್ಲಿ ನಿಮಗೆ ತುಂಬ ಜನ ಹ್ಯಾಂಡಿಕ್ಯಾಪ್ಸ್ ಬರ್ತಾರೆ, ಏಜ್ ಆಗಿರುವಂಥವ್ರು ಬರ್ತಾರೆ, ವಯೋವೃದ್ಧ ತಂದೆ ತಾಯಿಯರ ಜೊತೆಗೆ ಎಷ್ಟೋ ಜನಕ್ಕೆ ಪೇಷಂಟ್ಸ್ಗಳು ಅಂತ ಇರ್ತಾರೆ, ತಾಯಿ ನೋಡಬೇಕು ದರ್ಶನ ಪಡಿಬೇಕು ಅಂತ ಇರ್ತದೆ, ಅವರಿಗೆಲ್ಲ ಅವಕಾಶಗಳನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಕೂಡ ಅಲ್ಲಿ ಒಂದು ಫೆಸಿಲಿಟಿ ಕ್ರಿಯೇಟ್ ಮಾಡೋದಕ್ಕೋಸ್ಕರ ನಾನು ವೈಯಕ್ತಿಕವಾಗಿ ಪ್ರಸಾದ್ ಸ್ಕೀಮ್ನಲ್ಲಿ 45.61 ಕೋಟಿ ರೂಪಾಯಿ ತಗೊಂಬಂದಿದ್ದೀನಿ, ಬೆಟ್ಟದ ಅಭಿವೃದ್ಧಿಗೋಸ್ಕರ ತಂದಿರುವಂಥದ್ದು. ಅದ್ರದ್ದು ಭೂಮಿ ಪೂಜೆನೂ ಕೂಡ ಮೋದಿಜಿಯವ್ರ ಹತ್ರ ಮಾಡಿಸಿದ್ದೀನಿ, ಮೋದಿಜಿಯವರಿಗೆ ಸ್ವತಃ ಆ ಪ್ರಸಾದ್ ಸ್ಕೀಮ್ ದುಡ್ಡು ರಿಲೀಸ್ ಆಗೋಕ್ಕಿಂತ ಮೊದಲು ನೀವು ಬೆಟ್ಟಕ್ಕೆ ಮೈಸೂರಿಗೆ 7-8 ಸಾರಿ ಬಂದಿದ್ದೀರಿ, ಆದರೆ ಬೆಟ್ಟನ ವಿಸಿಟ್ ಮಾಡಿಲ್ಲ, ನೀವು ಬೆಟ್ಟಕ್ಕೆ ಬರಬೇಕು ಅಂತೇಳಿ ರಾತ್ರಿ ಕರ್ಕೊಂಡೋಗಿದ್ದೀವಿ. ಇದು ನಮ್ಮ ಇಂಟರ್ನ್ಯಾಷನಲ್ ಡೇ ಆಫ್ ಯೋಗಕ್ಕೆ, ವಿಶ್ವ ಯೋಗ ದಿನಕ್ಕೆ ಬಂದಾಗ ಹಿಂದಿನ ದಿನ ರಾತ್ರಿ ಕರ್ಕೊಂಡೋಗಿ ತಾಯಿಯ ದರ್ಶನ ಮಾಡಿಸ್ತು. ಆನಂತರ 45.5 ಕೋಟಿ ರೂಪಾಯಿ ದುಡ್ಡನ್ನು ರಿಲೀಸ್ ಮಾಡಿಸ್ಕೊಟ್ರು ಮೋದಿಜಿಯವರು. ಅಭಿವೃದ್ಧಿ ಆಗಬೇಕು ಅಂತ ನಮ್ಮ ಉದ್ದೇಶದಿಂದಲೇ ಮಾಡಿದ್ವು. ಆಮೇಲೆ ತಾಯಿ ಚಾಮುಂಡಿಗೆ ಇಡೀ ಮೈಸೂರು ಜಿಲ್ಲೆಯಲ್ಲಿ ಇರುವಂತಹ ಚಿಕ್ಕ ಪುಟ್ಟ ಏನು ನಿರ್ಲಕ್ಷ್ಯಕ್ಕೊಳಗಾಗಿರುವಂಥ ದೇವಸ್ಥಾನಗಳಿದ್ದಾವೆ, ಅವುಗಳನ್ನೆಲ್ಲ ಅಭಿವೃದ್ಧಿ ಮಾಡುವಂಥ ಶಕ್ತಿ ತಾಯಿ ಚಾಮುಂಡಿಗಿದೆ. ಯಾಕೆಂತಂದರೆ ತಾಯಿ ಚಾಮುಂಡಿಯ ಹುಂಡಿನಲ್ಲಿ ಬಂದಿರುವಂಥ ಹಣ ಏನಿದೆ ಸುಮಾರು 130 ಕೋಟಿಗಿಂತ ಜಾಸ್ತಿ ಇದೆ. ನಾನಾಗ ಬಸವರಾಜ ಬೊಮ್ಮಾಯಿ ಸಾಹೇಬರಿಗೆ ಹೇಳಿದೆ, ಸರ್ ಪ್ರತಿ ವರ್ಷವೂ ಕೂಡ ಒಂದು 10 ದೇವಸ್ಥಾನವನ್ನು ಚಾಮುಂಡಿ ತಾಯಿ ದತ್ತು ತಗೊಳ್ಳಿ, ಆಗ ಆ ದೇವಸ್ಥಾನಗಳ ಅಭಿವೃದ್ಧಿನೂ ಆಗುತ್ತೆ ಅಂತ ನಾನು ಅವರಿಗೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ದೆ. ಆಗ ನಮ್ಮ ಸರ್ಕಾರ ಪ್ರಾಧಿಕಾರವನ್ನು ಮಾಡಲಿಲ್ಲ, ಸಿದ್ದರಾಮಯ್ಯ ಸಾಹೇಬರು ಆ ಪ್ರಾಧಿಕಾರವನ್ನು ಮಾಡಿದ್ದಾರೆ. ಖಂಡಿತ ಇದು ಒಳ್ಳೆಯ ಕೆಲಸ, ಇದರಲ್ಲಿ ಏನು ತಪ್ಪಿದೆ? ನನಗಂತೂ ಈ ಆಸ್ತಿ ಹೊಡೆದಾಟ ಅಂಥದ್ರ ಬಗ್ಗೆ ನನಗೆ ಆ ವಿಷಯದ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ. ಆದರೆ ದೇವರು ಭಕ್ತರಿಗೆ ಸೇರಬೇಕಾಗಿತ್ತು, ಭಕ್ತರಿಗೆ ಅವರ ಅನುಕೂಲಗಳನ್ನು ಸೌಲಭ್ಯಗಳನ್ನು ಕಲ್ಪಿಸಿಕೊಡಬೇಕಾದದ್ದು ಸರ್ಕಾರದ ಕರ್ತವ್ಯ ಆಗಿರುತ್ತದೆ. ಹಾಗಾಗಿ ಬೆಟ್ಟದಲ್ಲಿ ಅನಧಿಕೃತ ಕಟ್ಟಡಗಳು ಬರಬಾರದು, ಬೆಟ್ಟದಲ್ಲಿ ಕುಡಿಯುವ ನೀರು ಹೋಗಬೇಕು. ಇವತ್ತವರೆಗೂ ಅಮೃತ ಯೋಜನೆಯಲ್ಲಿ ಕುಡಿಯೋ ನೀರು ತಗೊಂಡ್ಬಂದಿದ್ದೀನಿ,
ನಾನೇ ಸ್ವತಃ ತೊಗೊಂಬಂದು ಪೈಪ್ ಲೈನು ಕೂಡ ಹಾಕಿದ್ವಿ. ಅದು ಇವತ್ತು ಹೇಳಕ್ಕೆ ಹೋದರೆ ಸುಮ್ಮನೆ ಕಾಂಟ್ರವರ್ಸಿ ಆಗುತ್ತೆ. ಆದರೆ ಪೈಪ್ ಲೈನ್ ಎಲ್ಲಿ ಎಲ್ಲಿ ತಡೆದು ನಿಂತಿದೆ ಅಂತ ನೀವೇ ಹೋಗಿ ಹುಡುಕಿ ಪ್ರತಾಪ್ ಸಿಂಹ ಏನೋ ಹೇಳಿಬಿಟ್ಟ, ಅವ್ರ ವಿರುದ್ಧ ಬಾಣ ಬಿಟ್ಟ, ಬಿಲ್ ಎತ್ತಿದೆಯಾ, ಬೇಡ. ನೀವು ಹೋಗಿ ಬೆಟ್ಟದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಏನಿದೆ, ಆ ಸಮಸ್ಯೆಗೆ ಮೂಲ ಕಾರಣ ಏನಿದೆ, ದಯವಿಟ್ಟು ಹೋಗಿ. ಕಾಂಟ್ರವರ್ಸಿ ಆಚೆಗೆ, ಬೆಟ್ಟದಲ್ಲಿ ಸಾವಿರಾರು ಜನ ಬದುಕ್ತಾ ಇದ್ದಾರೆ, ಅವ್ರಿಗೆ ಏನು ತೊಂದರೆಗಳಿದೆ, ನಾವೇನೇನು ಫೆಸಿಲಿಟಿ ತರಲಿಕ್ಕೆ ಪ್ರಯತ್ನ ಮಾಡಿದ್ರೆ ಏನೇನು ಅಡಚಣೆ ಆಗಿದೆ ಅದನ್ನು ತಿಳ್ಕೊಳ್ಳಿ. ದೇವಿ ಕೆರೆ ಮೇಲೆ ನಮಾಜ್ ಮಾಡೋಂತಿದ್ರು, ಅದನ್ನು ನಿಲ್ಲಿಸಿದವು ನಾನು. ಅವತ್ತು ಅಲ್ಲಿ ಚಾಮುಂಡಿ ಬೆಟ್ಟದಲ್ಲಿ 12 ಮುಸಲ್ಮಾನರ ಶಾಪ್ಗಳಿತ್ತು. ನಮ್ಮ ಹಿಂದೂಗಳಿರುವಂಥದ್ದು ಹಿಂದೂ ದೇವಸ್ಥಾನ ಭಕ್ತಿ ಭಾವದಿಂದ ನಾವು ಹೋಗ್ತೀವಿ. ಆ ಅಲ್ಲಿ ಇವ್ರು ಯಾಕೆ ಅಂಗಡಿಗಳನ್ನ ಇಟ್ಕೊಳ್ಬೇಕು, ಅಲ್ಲಿ ಮುಜರಾಯಿ ಕಾನೂನಿನ ಪ್ರಕಾರನೂ ಕೂಡ ಅದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿಬಿಟ್ಟು ಆ ಶಾಪ್ಗಳನ್ನು ಕೂಡ ತೆಗೆಸ್ದೆ. ಆಮೇಲೆ ತಾಯಿ ಚಾಮುಂಡಿಗೆ ಅವಮಾನ ಮಾಡುವಂತಹ ಒಂದು ಅನಿಷ್ಟ ಪದ್ಧತಿ ಪ್ರಾರಂಭ ಆಗಿತ್ತು ಮಹಿಷ ದಸರಾ. ಅವತ್ತೂ ಕೂಡ ಧ್ವನಿ ಎತ್ತಿ ಆ ಮಹಿಷ ದಸರಾನ ತಡೆಯೋ ಕೆಲಸವನ್ನು ಮಾಡಿದೆ. ಅವತ್ತೆಲ್ಲ ತಾಯಿ ಚಾಮುಂಡಿಗೆ ಅನ್ಯಾಯ, ಅದು ಅವಮಾನ ಆಗ್ತಿದ್ದಾಗ ಯಾರು ಮಾತಾಡೋರು ಇರಲಿಲ್ಲ. ಇವತ್ತು ಬೇರೆ ಬೇರೆ ವಿಷಯಕ್ಕೆ ಕಾಂಟ್ರವರ್ಸಿ ಮಾಡಿದೆ. ತಾಯಿ ಚಾಮುಂಡಿ ಬೆಟ್ಟದ ಆಮೂಲಾಗ್ರ ಅಭಿವೃದ್ಧಿಯ ಸಲುವಾಗಿ ಭಕ್ತರಿಗೆ, ವಯೋವೃದ್ಧರಿಗೆ, ರೋಗಿಗಳಿಗೆ ಅಥವಾ ವಿಕಲಚೇತನರಿಗೆ ಅಲ್ಲಿ ಬರುವಂಥವರಿಗೆ ಫೆಸಿಲಿಟಿನ ಸೌಲಭ್ಯಗಳನ್ನು ಕಲ್ಪಿಸಿಕೊಡೋ ದೃಷ್ಟಿಯಿಂದ ಪ್ರಾಧಿಕಾರದ ನಿರ್ಮಾಣ ಅತ್ಯಗತ್ಯವಾಗಿತ್ತು. ಸಿದ್ದರಾಮಯ್ಯ ಸಾಹೇಬರು ಅದನ್ನು ಮಾಡಿದರೆ ಖಂಡಿತ ನಾನು ಅದ್ರ ಬಗ್ಗೆ ಯಾವುದೇ ಅಪದ್ದದ ಅಥವಾ ಅಪಸ್ವರದ ಮಾತಾಡಲಿಕ್ಕೆ ಇಷ್ಟಪಡೋಲ್ಲ. ಅವ್ರು ಒಳ್ಳೆಯ ಕೆಲಸವನ್ನೇ ಮಾಡಿದ್ದಾರೆ. ಇರಲೇಬೇಕು ಇದು ಸರ್ಕಾರ ನೋಡಿ, ಅಲ್ಟಿಮೇಟ್ಲಿ ಜನ ಸರ್ಕಾರನ ಆಯ್ಕೆ ಮಾಡಿರ್ತಾರೆ. ಕರ್ನಾಟಕದ ಇಂಚಿಂಚು ಭೂಮಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.